ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಕಾಬುಲ್ ಚನ್ನ ತೊಗೊಂಡಿದ್ದೀನಿ. ಇದೆರಡು ಗ್ರೇವಿ ಮಾಡ್ಕೊಳ್ಳೋಣ ಅಂತ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ನೋಡೋಣ ಹೆಂಗೆ ಮಾಡೋದು ಅಂತ. ಒಂದು ಸೌಟಷ್ಟು ಚಿಕ್ಕ ಸೌಟಲ್ಲಿ ಒಂದು ಸೌಟು ತುಪ್ಪ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಮಸಾಲೆಗೆ ಈರುಳ್ಳಿ ಫಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಒಂದು ಚೂರಷ್ಟು, ಶುಂಠಿ ಹಾಕ್ಕೊಂಡಿದ್ದೀನಿ. ಇಷ್ಟು ಫ್ರೈ ಆಗಲಿ ಸೋಂಪು ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಎರಡು ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದೇ ಒಂದು ಏಲಕ್ಕಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿ ಮತ್ತು ಬಾದಾಮಿ ಎರಡು ತೊಗೊಂಡಿದ್ದೀನಿ, ಎರಡೆರಡು. ಮತ್ತು ಕಡಲೆಪಪ್ಪು ಮತ್ತು ಗಸಗಸೆ ಒಂದು ಸ್ಪೂನಷ್ಟು, ಮತ್ತು ಎಳ್ಳು ಒಂದು ಸ್ಪೂನಷ್ಟು, ಕಡಲೆಪಪ್ಪು ಅಷ್ಟು ಒಂದು ಸ್ಪೂನ್ ತೊಗೊಂಡಿದ್ದೆ. ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಇದಾದಮೇಲೆ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೆ, ಅದು ಒಂದು ಕಪ್ಪಷ್ಟೇ. ಅದೇನು ಫ್ರೈ ಮಾಡೋದು ಬೇಡ, ಸುಮ್ಮನೆ ಬೆಚ್ಚಗಾದರೆ ಸಾಕಾಗುತ್ತೆ. ಅದೆಲ್ಲ ಆದಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ಳೋಣ. ಗಸಗಸೆ ಎಲ್ಲ ಮೆತ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪಲ್ಲೆಲ್ಲ ತೊಗೊತಾ ಇದ್ದೀನಿ. ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಒಂದು ಸ್ಪೂನಷ್ಟು, ಇಷ್ಟು ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಹಿಂಗೆ ಗ್ರೈಂಡ್ ಮಾಡ್ಕೊಂಡಾಯಿತು, ಇಷ್ಟು ನೆನೆಗಿದ್ರೆ ಸಾಕಾಗುತ್ತೆ. ಈಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು. ಆಮೇಲೆ ಜೀರಿಗೆ ಸೋಂಪು ಒಂದು ಮಗ್ಗು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದ ಜೊತೆಯಲ್ಲಿ. ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿಯಲ್ಲಿ ಸ್ವಲ್ಪ ಕಲರ್ ಬರಬೇಕು, ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ನುಣ್ಣಗೆಲ್ಲ ಬೇಯಿಸ್ಕೊಳ್ಳೋಣ ಅದರಲ್ಲೇ. ಈಗ ಕಾಬೂಲ್ ಚೆನ್ನ ಹಾಕ್ಕೊತಾ ಇದ್ದೀನಿ, ನೆನೆಸಿರೋ ಅಂಥದ್ದು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಗೋಬಿ ಎಲ್ಲ ತುಳ್ಕೊಂಡು ಇಟ್ಕೊಂಡಿದ್ದೆ ನಾನು ಬಿಸಿನೀರಲ್ಲಿ, ಉಪ್ಪು ಹಾಕ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಸೂರಿ ಮೇತಿ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಕಲಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗೋ ಥರ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನನಗೆ ಇದು ಕಲಿಸ್ಬಿಟ್ಟು, ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಮೊದಲು ಯಾವುದೂ ಉಪ್ಪು ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಹಾಕಿಸ್ಕೊಳ್ಳೋಣ. ಒಂದು ಅಥವಾ ಎರಡು ಹಾಕ್ಕೊಂಡ್ರೂ ಹಾಕುತ್ತೆ, ಅದೇ ನುಣ್ಣಗಾಗ್ಬಿಡುತ್ತೆ. ನಾವು ಹೂಕೋಸು ಏನು ತೊಗೊಂಡಿದ್ವಿ ಅದೆಲ್ಲ ನುಣ್ಣಗಾಗ್ಬಿಡುತ್ತೆ, ಅದಕ್ಕೆ ಒಂದು ವಿಸಿಲ್ ಸಾಕಾಗುತ್ತೆ. ತಗೊಳ್ಳೋಣ ಈಗ, ಚೆನ್ನಾಗಿ ಆಗಿದೆ ಇದು. ಸ್ವಲ್ಪ ಈ ಥರ ಗ್ರೇವಿ ಇದ್ರೇ ಚೆನ್ನಾಗಿ ಅನಿಸುತ್ತೆ, ಚಪಾತಿ ದೋಸೆ ಎಲ್ಲ ಚೆನ್ನಾಗಿ ಅನಿಸುತ್ತೆ. ನಾನು ಇದು ಲಾಸ್ಟ್ ವೀಕ್ ಮಾಡಿರೋದು, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಮುಚ್ಚಳ ಎಲ್ಲ ತೆಗೆದ್ಮೇಲೆ ಇನ್ನೊಂದ್ಸಲ ಕುದಿಸ್ಕೊಳ್ಳೋಣ. ಕುದಿಯಕ್ಕೆ ಇಟ್ಟಿದ್ದೀನಿ, ಇಷ್ಟಿದ್ದರೆ ಸಾಕಾಗುತ್ತೆ ನೀರು. ಈಗ ಮುಚ್ಚಳ ತೆಗೆದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಸ್ಟವ್ ಹಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ. ಕುದಿದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈಗ ಫೈನಲಿ ಆಫ್ ಮಾಡ್ಕೊಳ್ಳೋಣ, ಆಯಿತು. ಈಗ ಸರ್ವ್ ಮಾಡ್ಕೋತೀನಿ ಒಂದು ಬೌಲ್ಗೆ, ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಚೆನ್ನಾಗಿರುತ್ತೆ, ಮಿಲೆಟ್ ದೋಸೆಗಂತೂ ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಳ್ಳಿ ಒಂದ್ಸಲ, ಹೆಂಗಿದೆ ಅಂತ ಟೇಸ್ಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಿರುತ್ತೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಒಟ್ಟಿಗೆ ಸಿಗೋಣ ಫ್ರೆಂಡ್ಸ್, ಥ್ಯಾಂಕ್ ಯು.